ಬಾಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರಿ. ಶುಭೋದಯ ಮಾಮ್ ಎಲ್ಲರಿಗೂ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಮ್ಯಾಚ್ ಡೇ ಗೇಮ್ ಆನ್ ಅಂತ ಹೇಳೋಣ ಅಂತ ಅನ್ಕೊಂಡೆ, ಬಟ್ ಹೇಳಕ್ಕೆ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಮಳೆಯ ಸಾಧ್ಯತೆ ಇವತ್ತು ಕೂಡ ಇದೆಯಂತೆ ಗುರು. ಇವತ್ತು ಮ್ಯಾಚ್ ಆಗ್ತಿರೋದು ಬೇ ಓವಾಲ್ ಅಲ್ಲಿ. ಲಾಸ್ಟ್ ಮ್ಯಾಚ್ ಆಗಿದ್ದು ಗೊತ್ತಿರೋದು ಸ್ಕೈ ಸ್ಟೇಡಿಯಂ ಅಲ್ಲಿ, ಅಂದ್ರೆ ವೆಲ್ಲಿಂಗ್ಟನ್ ಏನೋ ಅಂತ ಕಾಣಿಸುತ್ತೆ. ಸೊ ಅಲ್ಲಿ ಮಳೆ ಬಂದು ಮ್ಯಾಚ್ ಅಂತೂ ಫುಲ್ಲು ಹೊಗೆ ಹಾಕಿಸ್ಕೊಂಡು ಉಡಾಯಿಸ್ಕೊಂತು. ಸೊ ಇವತ್ತು ಕೂಡ ಮ್ಯಾಚು ಹೊಗೆ ಹಾಕಿಸ್ಕೊಂಡು ಉಡಾಯಿಸ್ಕೊಳೋ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕಂದರೆ 80-100% ಚಾನ್ಸಸ್ ಆಫ್ ರೈನ್ ಅಂತ ಅಪ್ಡೇಟ್ ಬರ್ತಿದೆ ವೆದರ್ ಫೋರ್ಕಾಸ್ಟ್ ಪ್ರಕಾರ. ಬೇ ಓವಾಲಲ್ಲಿ 80-100% ಚಾನ್ಸಸ್ ಆಫ್ ರೈನ್ ಅಂತ ಬರೋ, ಜೊತೆಗೆ ವಿಂಡ್ ಕೂಡ ಬರ್ತಿದೆಯಂತೆ. 23 ಕಿಲೋಮೀಟರ್ ಪರ್ ಅವರ್ 23-30 ಕಿಲೋಮೀಟರ್ ಪರ್ ಅವರ್ ವಿಂಡಿ ವೆದರ್ ಇದೆಯಂತೆ. ಸೊ ಆದ್ದರಿಂದ ಇವತ್ತು ಕೂಡ ಮ್ಯಾಚ್ ಆಗೋದು ಸಿಕ್ಕಾಪಟ್ಟೆ ಡೌಟ್ ಹುಡುತ್ತಿದೆ. ಸೊ ನೀವು ವೆದರ್ ಫೋರ್ಕಾಸ್ಟ್ ಆಬ್ವಿಯಸ್ಲಿ ಎಲ್ಲ ಗಂಟೆ ಗಂಟೆಗೂ ಚೇಂಜ್ ಆಗ್ತಾ ಇರುತ್ತೆ, ಕಾದು ನೋಡಬೇಕು ಅಷ್ಟೇ. ಮ್ಯಾಚ್ ಆದರೆ ಮೇಲೆ ನನಗೆ ಉಗಿಬೇಡ, ಏನು ಗುರು ಮಳೆ ಬರುತ್ತೆ ಅಂತ ಹೇಳಿದ್ರೆ ಮಳೆನೇ ಬರ್ತಾ ಇಲ್ಲ ಇಲ್ಲಿ ಅಂತ ರಿಪೋರ್ಟ್ಸ್ ಹೇಳ್ತಿರೋದು. ಇಷ್ಟು ಮ್ಯಾಮ್ 100% ಮಳೆ ಬರೋ ಸಾಧ್ಯತೆ ಅಂತೂ ಇದೆ ಅಂತ, ಕಾದು ನೋಡಬೇಕು ಅಷ್ಟೇ. ಇವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನು ಟಾಸ್ ಆಗ್ತಂಗೆ ವಾಶ್ ಔಟ್ ಆಗುತ್ತೋ, ಅಥವಾ ಏನಾದರೂ ಬ್ಯಾಟಿಂಗ್ ಬಂದು ಫಸ್ಟ್ ಇನ್ನಿಂಗ್ಸ್ ಆಗ್ಬಿಟ್ಟು ಮಳೆ ಬರುತ್ತೋ, ಅಥವಾ ಮಧ್ಯದಲ್ಲಿ ಮಳೆ ಬರುತ್ತೋ, ಡಿ ಎಲ್ ಎಸ್ ಬರುತ್ತೋ, ಏನು ಬೇಕಾದ್ರೂ ಆಗ್ಬೋದು. ಎಲ್ಲದಕ್ಕೂ ನಾವು ಕಾಯ್ಕೊಂಡು ಕೂತ್ಕೊಂಡ್ರಿ ಅಷ್ಟೇ. ನಾನು ಹೇಳೋದು ಇಷ್ಟೇ ಮಳೆಗೆ ಅಟ್ಲೀಸ್ಟ್ ಆಡಿಸಿ ಗುರು ಈ ಒಂದು ಸೀರೀಸ್ನ ಅಂತ. ಯಾಕಂದ್ರೆ ಸೀರೀಸೇನೇ ವಾಶ್ ಔಟ್ ಆಗೋಯ್ತು ಅಂತಂದ್ರೆ ಏನು ಗುರು, ಸೀರೀಸ್ಗೆ ಅರ್ಥನೇ ಇರೋದಿಲ್ಲ, ಆ ಥರ ಆಗೋಗ್ಬಿಡುತ್ತೆ. ಇವಾಗ ಪಿಚ್ ರಿಪೋರ್ಟ್ಗೆ ಬಂದ್ಬಿಡೋಣ ಗುರು. ಮಳೆನ ಸೈಡಿಗೆ ಇಟ್ಬಿಟ್ಟು ಪಿಚ್ ರಿಪೋರ್ಟ್ ಹೇಳುತ್ತೆ ಇದು ಬ್ಯಾಟಿಂಗ್ ಪಿಚ್ ಅಂತ. ಸೊ ಬ್ಯಾಟರ್ಸ್ಗಳು ಎಂಜಾಯ್ ಮಾಡ್ತಾರಂತ ಸಿಕ್ಕಾಪಟ್ಟೆ. ಫಾಸ್ಟ್ ಬೌಲರ್ಸ್ಗೆ ಇಲ್ಲಿ ಸ್ವಲ್ಪ ಫಾಸ್ಟ್ ಬೌಲರ್ಸ್ ಎಫೆಕ್ಟಿವ್ ಆಗಿರ್ತಾರಂತೆ. ಸ್ಪಿನ್ನರ್ಸ್ಗಿಂತ ಫಾಸ್ಟ್ ಬೌಲರ್ಸು ವಿಕೆಟ್ಸ್ ತೆಗೆಯೋ ಸಾಧ್ಯತೆ ಇರುತ್ತಂತೆ. ಒಟ್ನಲ್ಲಿ ಒಂಥರ ಬ್ಯಾಟಿಂಗ್ ಪಿಚ್ ಅಂತ ಅನ್ಕೊಳ್ಳಿ. ಯಾಕೆಂದರೆ ನಿಮಗೆ ಆವ್ರೇಜ್ ಫಸ್ಟ್ನಿಂಗ್ ಸ್ಕೋರ್ ಬಂದು 170+ ಇದೆ. ಸೊ ಆದ್ರಿಂದ 170 ಅಂತ ಇಟ್ಕೊಳ್ಳಿ. ಮ್ಯಾಚ್ ಆಗೋದ್ರೆ ಡೌಟ್ಲಿದೆ, ಬಟ್ ಆದರೆ ನಿಮಗೆ ಕತೆಗಳನ್ನೆಲ್ಲ ಹೊಡಿತಾ ಇದ್ದೀನಿ ಜೋರ್ ಜೋರಾಗಿ. ಏನೇನೋ ಹೇಳ್ತಾ ಇದ್ದೀನಿ ಆವ್ರೇಜ್ ಫಸ್ಟ್ನಿಂಗ್ ಸ್ಕೋರ್ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಇನ್ಫ್ಯಾಕ್ಟ್ ಇಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಡಿದವರು ಫಸ್ಟ್ ಏನಾದ್ರೂ ಬ್ಯಾಟಿಂಗ್ ಆಡಿದ್ರೆ ಸ್ವಲ್ಪ ಅಡ್ವಾಂಟೇಜ್ ಇದೆಯಂತೆ. ಯಾಕಂದರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ಆಲ್ಮೋಸ್ಟ್ 80%ನ ಸೋತಿದ್ದಾರಂತೆ. ನಿಮಗೆ ಲಾಸ್ಟ್ ಸ್ಟೇಡಿಯಮಲ್ಲೂ ಅಷ್ಟೇ, ಸ್ಕೈ ಸ್ಟೇಡಿಯಮಲ್ಲೂ ಅಷ್ಟೇ. ಅಲ್ಲೂ ನಿಮಗೆ 40%-60% ರೇಷಿಯೋ ಇತ್ತು. ಇಲ್ಲಿ 80%-20% ರೇಷಿಯೋ ಇರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಬೆಟರು, ಬಟ್ ಮಳೆ ಸಾಧ್ಯತೆ ಇರೋದ್ರಿಂದ ಆಬ್ವಿಯಸ್ಲಿ ಟಾಸ್ ಗೆದ್ದವರು ಬೌಲಿಂಗ್ನೇ ನೋಡೋದು. ಯಾಕಂದರೆ ಮಳೆ ಬಂತು ಅಂದರೆ ಡಿ ಎಲ್ ಎಸ್ ಅಲ್ಲಿ ಅಡ್ವಾಂಟೇಜ್ ಆಗುತ್ತೆ. ಇಲ್ಲಿ ಏನೇ ಸ್ಟ್ಯಾಟ್ಸ್ ಏನು ವರ್ಕೌಟ್ ಆಗಿದ್ರು ಕೂಡ, ಬಟ್ ಮಳೆ ಬಂತು ಅಂದರೆ ಸೈಕಲಾಜಿಕಲ್ ಅಡ್ವಾಂಟೇಜ್ ಇರೋದ್ರೇ ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರೆ. ಎರಡು ಟೀಮ್ದು ಪ್ಲೇಯಿಂಗ್ ಲೆವೆನ್ ವಿಚಾರಕ್ಕೆ ಬಂತು ಅಂತಂದ್ರೆ ಮಗ ಏನಂತ ಹೇಳೋಣ. ನಮ್ಮ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಅಟ್ಲೀಸ್ಟ್ ಲಾಸ್ಟ್ ಮ್ಯಾಚಲ್ಲಿ ಟಾಸ್ ಆದರೂ ಆಗಿತ್ತು ಅಂತಂದಿದ್ರೆ ನಮಗೆ ಗೊತ್ತಾಗ್ಬಿಟ್ಟಿರೋದು ಪ್ಲೇಯಿಂಗ್ ಲೆವೆನ್ ಎರಡು ಟೀಮ್ದು ಯಾವ ಥರ ಇರುತ್ತೆ ಅಂತ. ಬಟ್ ಇವಾಗ ಟಾಸು ಆಗಿಲ್ಲ, ಏನೂ ಆಗಿಲ್ಲ, ಬದನೇಕಾಯಿ ಆಗಿಲ್ಲ, ಲಾಸ್ಟ್ ಮ್ಯಾಚ್ ಒಂಥರ ವರ್ಸ್ಟ್ ಮ್ಯಾಚ್ ಆಗೋಗ್ಬಿಡ್ತು. ಮ್ಯಾಚೇ ಅಲ್ಲ, ಇಲ್ಲಿಂದ ಆ್ಯಕ್ಚುಲಿ ಸೀರೀಸ್ ಸ್ಟಾರ್ಟು ಅಂತ ಹೇಳ್ಬೇಕು, ಎರಡು ಮ್ಯಾಚ್ ಸೀರೀಸ್ ಅಂತ ಹೇಳ್ಬೇಕು ಈ ಸೀರೀಸ್ನ. ಸೊ ಆದ್ರಿಂದ ಪ್ಲೇಯಿಂಗ್ ಲೆವೆನ್ ಅಂತೂ ಆಬ್ವಿಯಸ್ಲಿ ಎಲ್ಲರಿಗೂ ಕನ್ಫ್ಯೂಷನ್ ಅಂತೂ ಇದ್ದಿದ್ದಾನೆ, ಯಾರನ್ನ ಆಡಿಸ್ತಾರೆ ಯಾರನ್ನ ಬಿಡುತ್ತೆ ಅಂತ. ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ ಲೆವೆನ್ ಎರಡು ಟೀಮ್ದು ಈ ಥರ ಕಾಣಿಸ್ತಾ ಇದೆ. ನೋಡ್ಕೋಬೋದು ಇವ್ರು ಆಡಿದ್ರು ಆಡ್ಬೋದು ಅಥವಾ ಬೇರೆಯವರು ಆಡಿದ್ರು ಆಡಬಹುದು. ಈ ಮ್ಯಾಚ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಮ್ಯಾಚಿಗೆ ಪ್ಲೇಯಿಂಗ್ ಲೆವೆನ್ ಏನು ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ಬೋದು. ಸೊ ಹಾರ್ದಿಕ್ ಪಾಂಡೆ ಅವರ ಕ್ಯಾಪ್ಟನ್ಸಿಲಿ ಈ ಮ್ಯಾಚ್ ಆದರೂ ಅಟ್ಲೀಸ್ಟ್ ಆಗಲಿ ಅಂತ ಅನ್ಕೊಳ್ಳೋಣ ಗುರು. ಏನು ಮಳೆ ಕಾಟ ಕೊಡ್ತಾ ಇತ್ತಲ್ಲಿ ನ್ಯೂಜಿಲೆಂಡ್, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಅಂತಂದರೆ ಮಳೆ. ಅದೇ ಹೇಳಿದ್ನಲ್ಲ ನಿಮಗೆ ಲಾಸ್ಟ್ ಮ್ಯಾಚಲ್ಲಿ, ಇದು ಏನೋ ಸಮಸ್ಯೆ ಇದೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಅಂತ ಅಂದಾಗ, ಜೊತೆಗೆ ಮಳೆಗೂ ಏನೋ ಕನೆಕ್ಷನ್ ಇದೆ, ಏನೋ ಸಮಸ್ಯೆ ಇದೆ. ಮ್ಯಾಚು ಇನ್ ಕೇಸ್ ಏನಾದರೂ ವಾಶ್ ಔಟ್ ಆಯಿತು ಅಂತಂದರೆ, ಇವತ್ತು ಕೂಡ ವಾಶ್ ಔಟ್ ಆಯಿತು ಅಂತಂದರೆ ನೆಕ್ಸ್ಟ್ ಮ್ಯಾಚ್ ಒಂದೇ ಒಂದು ಮ್ಯಾಚ್ ಉಳ್ಕೊಳ್ಳುತ್ತೆ. ಸೊ ಅದು ಒಂಥರ ಸೀರೀಸ್ ಡಿಸೈಡ್ ಆಗುತ್ತೆ. ಒಂದೇ ಒಂದು ಮ್ಯಾಚಲ್ಲಿ ಸೀರೀಸು ಅವ್ರಿಗೆ ಹೋಗುತ್ತಾ ಇವ್ರಿಗೆ ಹೋಗುತ್ತಾ ಅಂತ ಒಂಥರ ಗ್ಯಾಂಬಲ್ ಆಡೋ ಥರ ಇರುತ್ತೆ ಅದು. ಸೊ ನೋಡೋಣ ಗುರು, ಆ ಥರ ಏನಾದರೂ ಆಗುತ್ತಾ ಅಂತ. ಏನಾದರೂ ಅದೇ ಟಾಸ್ ಹಾಕೋಕ್ಕಿಂತ ಮುಂಚೆನೆ ಮಳೆ ಬಂದೆಲ್ಲ ಹಾವಳಿ ಮಾಡಿ ಲಾಸ್ಟ್ ಮ್ಯಾಚ್ ಥರ ಮಾಡ್ತು ಅಂತ ಅಂದರೆ, ಸೊ ಇದು ಕೂಡ ಆಗೋ ಸಾಧ್ಯತೆ ಕೂಡ ಇರುತ್ತೆ ಸೀರೀಸ್ ಡಿಸೈಡ್ ಸಿಂಗಲ್ ಮ್ಯಾಚಲ್ಲಿ. ಅವತ್ತಿನ ಮ್ಯಾಚಲ್ಲಿ ಏನಾದರೂ ಆಯಿತು ಅಂತಂದರೆ ನೋಡೋಣ ಏನೇನು ಮಾಡ್ತಾರೆ ಅಂತ ಬೂಗಳನ್ನ. ಸೊ ಒಂಥರ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಸೀರೀಸಲ್ಲಿ ಫಾರ್ ದ ಫಸ್ಟ್ ಟೈಮ್ ಏನೋ ಈ ಥರ ಆಗ್ತಿರೋದು ಅಂತ ಕಾಣಿಸುತ್ತೆ. ಎರಡೆರಡು ಮ್ಯಾಚ್ಗೇನು ಮಳೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರೋದು ಸೀರೀಸಲ್ಲಿ ಗೊತ್ತಿಲ್ಲ, ಹಿಂದೆ ಆಗಿತ್ತು. ಸೊ ನೋಡೋಣ ಗುರು ಏನಾಗುತ್ತೆ ಅಂತ. ಆಮೇಲೆ ಡ್ರೀಮ್ 11 ಟೀಮು ಫ್ಯಾಂಟಸಿ ಪಿಕ್ಸ್ಗಳೆಲ್ಲ ಏನಾದ್ರು ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಮ್ಯಾಚ್ ರಿಲೇಟೆಡ್ ಕೂಡ ಸ್ವಲ್ಪ ಜನ ಕೇಳ್ತಿದ್ದೀರಾ, ಡಿಡಿ ಸ್ಪೋರ್ಟ್ಸಲ್ಲಿ ಬರ್ತಾ ಇಲ್ಲ ಗುರು, ಏನು ಗುರು ಹೇಳ್ತಾ ಇದೆಯಾ, ಪುಂಗ್ತಾ ಇದೆಯಾ, ಅಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ಯಾ ಡಿಡಿ ಸ್ಪೋರ್ಟ್ಸಲ್ಲಿ ಬರುತ್ತೆ ಅಂತ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಡಿಡಿ ಸ್ಪೋರ್ಟ್ಸಲ್ಲಿ ಲೈವ್ ಬಂದಾಗ ಬರುತ್ತೆ, ಮ್ಯಾಚ್ ಸ್ಟಾರ್ಟ್ ಆದಾಗ ಬರುತ್ತೆ ಅಂತ ಕಾಣಿಸುತ್ತೆ. ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಮ್ಯಾಚ್ ಸ್ಟಾರ್ಟ್ ಆದಾಗ ಬರುತ್ತೆ. ನಿಮಗೆಲ್ಲ ಪ್ರಿವ್ಯೂ ಪ್ರೀ ಶೋ ಅದು ಇದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ, ಪೋಸ್ಟ್ ಶೋ ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ನನ್ನ ಪ್ರಕಾರ ಅವರು ಮ್ಯಾಚ್ ಸ್ಟಾರ್ಟ್ ಆದಾಗ ಲೈವ್ ಆಗ್ತಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ನಿಮಗೆ ವೆಸ್ಟ್ ಇಂಡೀಸ್ ಸೀರೀಸಲ್ಲೂ ಕೂಡ ಅದೇ ಥರನೇ ಹಾಕಿದ್ದು. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.